ಓಕೆ, ನಿನ್ನೆ ಏನು ದಾಳಿಯಲ್ಲಿ ಸಿಕ್ಕಿಬಿದ್ರು, ಅವರು ಉಗ್ರರನ್ನ ಅರೆಸ್ಟ್ ಮಾಡಿದ್ರು, ಅವರ ಪೋಷಕರು ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ, ಬನ್ನಿ ಅದರ ನೇರ ಪ್ರಸಾರವನ್ನ ನೋಡೋಣ. ಛಾಪ ಮಾಡಿ ಹೊರಗೆ ತಗೊಂಡು ಹೋಗ್ಯಾರ ಅವ್ರಿಗೆ, ಇದು ಮಾಡೋದು ನೀವು ಕೇಳಬಹುದು ಅವ್ರಿಗೆ, ಯಾಕೆ ಇಂಟಿಮೇಷನ್ ಕೊಟ್ಟಿಲ್ಲ, ಯಾಕೆ ಅವ್ರದ್ದು ಬೇರೆ ಮೊದಲಾಗಿ ಅವ್ರದ್ದು ವಿಚಾರ ಮಾಡಿಲ್ಲ, ಯಾವ್ದು ಬಗ್ಗೆ ಬಂದಿಲ್ಲ ಅಂತ. ನಿನ್ನೆ ನಾವು ಬರ್ಬೇಕು ಮಾಡಿದ್ದೇವೆ ಡಿ ಐ ಜಿ ಕೂಡ ಪ್ರೆಸ್ ಕಾನ್ಫರೆನ್ಸ್ ನಾಗ, ಅವರು ಬೇಡ ಅಂದಿದ್ರೆ ಅದಕ್ಕಾಗಿ ಅವ್ರಿಗೆ ಸಾಹೇಬರಿಗೆ ನಾವು ಇದೆ ಬರೋ ಕಂಟ್ರೋಲರ್ ಆಫೀಸರ್ ನಮ್ಮ ಇದು ದೇಶದಲ್ಲಿ ಅಂತ ನಾವು ಸುಮ್ಮನೆ ಬಂದಿದ್ದೆ. ನೀವು ಪ್ರೆಸ್ ರಿಪೋರ್ಟ್ ಎಲ್ಲ ನೀನು ತಗೊಂಡಿದ್ದೆ, ನಾನು ಒಬ್ಬ ಒಂದು ಸಿಕ್ಕ ಹಂಚ ಅದೀನಿ, ಈಗ ಡ್ಯೂಟಿ ಮೇಲೆ ರಜಾ ಹಾಕಿದ್ದೀನಿ. ಒಬ್ಬನೇ ವರ್ಷ ಒಂದೇ ವರ್ಷ ಪೊಲೀಸ್ ಕೇಳ್ರಿ ಯಾಕ ತಗೊಂಡ್ರು, ಏನ್ ಮಾಡಕತ್ತಿ ಅದ ನಿಮ್ದ ಡ್ಯೂಟಿ ಅದ. ಅವ್ರು ಏನೇನ್ ಮೇಲೆ ಅವ್ರ ಮೇಲೆ ದಬ್ಬಾಡಿಕೆ ಹಾಕ್ಯಾರ, ಏನೇನ್ ಮೇಲೆ ಅವ್ರದ್ದು ಇದು ಮಾಡ್ಯಾರ, ಏನ್ ನಡೆದೈತಿ ಏನಿಲ್ಲ ಅಂತ ಜಸ್ಟಿಗೆ ಇಲ್ಲ ಖಾಯಿ ಮಾಡ್ರಿ. ಇದು ಭೇದ ಭಾವ, ಇದು ವಾತಾವರಣ ಬಳಸಬೇಡ್ರಿ. ಇದು ಇದು ಮರದ ದೇಶದಲ್ಲಿ ಪ್ರೀತಿದಾಗಿ ಇರುವುದು ಒಂದು ಭಾವನಾ ಬಳಸ್ರಿ. ನೀವು ನಿಂದ ಒಂದು ಕೈ ಒಳ ಆಗ್ತೈತ್ರಿ, ನೀವು ಒಂದ್ಸಲ ಬೆಳಕಬೇಕು. ಇದು ದಯಮಾಡಿ ನೀವು ಎಲ್ಲ ಪ್ರೆಸ್ ರಿಪೋರ್ಟ್ ಮೀಟಿಂಗ್ ಆಗ್ರಿ. ಇದು ಏನಾಗೈತೆ ನಮ್ಮ ದೇಶದಲ್ಲಿ, ಇದು ಏನು ಬೆಳಸಾಗತ್ತಿದ್ರಿ ಅಂತ. ಯಾರ್ದು ಕೈ ಒಳ ಐತಿ, ಯಾರ್ದಿಲ್ಲ. ನಾನು ನಿನ್ನೆ ಕೇಳಿ ಮಾತಾಡಿದ್ರೆ ಅವರು ಐ ಜಿ ಪಿ ಕೂಡ ಮಾತಾಡಿದ್ರವಲ್ಲ, ಇಂಟಿಮೇಷನ್ ಬಂದೈತಿ. ಯಾರು ಇಂಟಿಮೇಷನ್ ಕೊಟ್ಟಾರ, ಎಲ್ಲಿಂದ ಬಂದೈತಿ, ಅದನ್ನು ಹೇಳ್ಬೇಕಲ್ರಿ. ನೀವು ಹೇಳ್ಬೇಕಲ್ರಿ ಸರ್, ಆದರೆ ಅದಕ್ಕೆ ದಯಮಾಡಿ ನೋಡ್ರಿ, ನಮ್ದು ಮಗ ಅಲ್ರಿ ಅದು, ಎಲ್ಲಾರ್ದು ನಿಮ್ದ ಮಗ ನೋಡ್ರಿ. ಎಲ್ಲಾರಿಗೂ ನಮಸ್ತೆ ಮಾಡಿ ಹೇಳ್ತೀನಿ ರೀ, ನಮ್ಮ ಮಗ ಕಳತ್ರಿ ನೋಡ್ರಿ. ಎಲ್ಲಾರು ಕೂಡಿ ದಯವಿಟ್ಟು ಕೇಳ್ತೀನಿ ರೀ, ಮಾಡಾಕತ್ತಿ ನೋಡ್ರಿ. ಅರ್ಥಾಗಿತ್ತು ನನ್ಗೆ, 8 ದಿವಸ ಆಯ್ತು ನನಗೆ ಊಟ ಹೋಗ್ಬಲ್ದು, ನೀರು ಹೋಗ್ಬಲ್ದು ರೀ ನೋಡ್ರಿ. ಅವ್ರ ಮಾತಿನಿಂದ ನಾವು ಊಟ ಮಾಡಿ ಹೇಳ್ತೀವ್ರಿ, ನಮ್ಮ ಮಗ ಕಳಿಸ್ರಿ. ನೀವು ಮತ್ತೇನು ನೋಡ್ರಿ, ನಮ್ಗೇನು ಆಸ್ತಿ ಬೇಡ, ಆಸ್ತಿ ಬೇಡ್ರಿ, ದೌಲತ್ ಬೇಡ, ಏನು ಬೇಡ. ಒಮ್ಮೆ ಊಟ ಪರಮಾತ್ಮ ಹತ್ತ ಅರ್ಬಿ ಕೊಟ್ಟು ಕೇಸಿ ನಮ್ಮ ಆರಾಮ್ಲಿಂದ ಇಟ್ಟು ಸಾಕು ನೋಡ್ರಿ. ಯಾರಿಗೆ ಏನು ಇನ್ಫಾರ್ಮೇಶನ್ ಇಲ್ಲ, ಇನ್ನೇ ತನ ಪೊಲೀಸರು ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಿನ್ನೆ ಹೋಗಿ ಅಡಿಷನಲ್ ಐ ಜಿಗೆ ಮಾತಾಡಿದ್ವಿ, ಅವಾಗ ಹೇಳ್ತಾರೆ ಎಮರ್ಜೆನ್ಸಿ ಟೈಮಲ್ಲಿ ನಾವು ಇಂತಹ ಕೆಲಸ ಮಾಡ್ತೀವಿ ಅಂತ. ಅದಕ್ಕೆ ಅವ್ರಿಗೆ ನಾವು ಹೇಳಿದೀವಿ, ಡಿ ಕೆ ಬಾಸು, ಚೀಫ್ ಜಸ್ಟಿಸ್ ಡಿ ಕೆ ಬಾಸು ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರು ರೂಲಿಂಗ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ರೂಲಿಂಗ್ ಇದೆ. ಯಾರಿಗೆ ನೀವು ಅರೆಸ್ಟ್ ಮಾಡ್ಬೇಕಾದ್ರ ಹೋಗಿ ಮೊದಲು ಐಡೆಂಟಿಫಿಕೇಶನ್ ಮಾಡಬೇಕು ತಾವು ಯಾರು ಅಂತ. ಅವ್ರು ಮಾಡಿಲ್ಲ, ಮತ್ತು ವಾರಂಟ್ ತೋರಿಸ್ಬೇಕು, ಅವರು ವಾರಂಟ್ ತೋರಿಸಿಲ್ಲ. ಮತ್ತು ಕರ್ಕೊಂಡು ಹೋಗುವಾಗ ಪೇರೆಂಟ್ಸ್ಗೆ ಇಂಟಿಮೇಷನ್ ಮಾಡಬೇಕು, ಅವ್ರು ಮಾಡಿಲ್ಲ. ಮತ್ತು ವಿದಿನ್ 24 ಅವರ್ಸ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಅದನ್ನು ಮಾಡಿಲ್ಲ. ಟಿಲ್ ದಿಸ್ ಟೈಮ್ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಏನ್ ಅದು ಏನ್ ಇದೆ ಅದರಲ್ಲಿ ಏನು ಮಾಹಿತಿ ಇಲ್ಲ. ಅದರಿಂದ ನಮ್ದು ವಿನಂತಿ ಏನಂದ್ರೆ, ನಮ್ಮ ದೇಶ ಒಂದು ಒಳ್ಳೆ ದೇಶ, ಇಲ್ಲಿ ಸಂವಿಧಾನ ಇದೆ, ಕಾನೂನಿದೆ, ಕಾನೂನು ಪ್ರಕಾರ ನಾವು ಪ್ರೊಸೀಜರ್ ಅಡಾಪ್ಟ್ ಮಾಡಿ ಏನಾದ್ರೂ ಕೆಲಸ ಮಾಡಿದ್ರೆ ಇದು ಡೆಮೊಕ್ರೆಟಿಕ್ ವೇ ಅಂತ ನಾವು ತಿಳ್ಕೋಬಹುದು. ಮನುಷ್ಯ ಬಂದಾಗ ಹಂಗೆ ಬೇಕಾದ್ರೆ ನಾವು ಏನು. ನಿನ್ನೆ CCB ಕ್ರೈಮ್ ಬ್ರಾಂಚ್ ಪೊಲೀಸರು ಬಂಧಿಸಿದ ಉಗ್ರರನ್ನ ಬಂಧಿಸಿದ್ರು. ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಅವರ ಪೋಷಕರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಈ ಬಂಧಿತರ ಪೋಷಕರು ಈಗ ಒಂದು ಸುದ್ದಿಗೋಷ್ಠಿಯಲ್ಲಿ, ನಮ್ಮ ಮಕ್ಕಳು ಏನು ತಪ್ಪು ಮಾಡಿಲ್ಲ, ಆದರೆ ಭಾರತ ಒಂದು ಸಾಂವಿಧಾನಿಕ ದೇಶವಾಗಿದ್ದು ಇಲ್ಲಿ ಕಾನೂನಿಗೆ ಬೆಲೆ ಇದೆ, ಆದರೆ ಅಂತ ಅಳಲನ್ನು ತೊಡ್ಕೊಡ್ತಾ ಇದ್ದಾರೆ. ಬಂಧಿತರು ನಿನ್ನೆ ಏನು ಬಂಧಿತರಾದರೂ, ಅವರು ಹುಜಿ ಮತ್ತು ಐ ಎಂ ಮತ್ತು LET ಸಂಘಟನೆಗಳಲ್ಲಿ ತೊಡಗಿಕೊಂಡವರು ಅಂತ ನಿನ್ನೆ ಕ್ರೈಮ್ ಬ್ರಾಂಚ್ ಪೊಲೀಸರನ್ನು ಕ್ಷಿಪ್ರವಾಗಿ ಬಂಧಿಸಿದರು.